ಸರ್ ಯಾವಾಗಲೂ ಒಬ್ಬ ಆಡಿಯನ್ಸ್ ಆಗಿ ಥಿಯೇಟರ್ ಸಿನಿಮಾ ಹೋಗಿ ನೋಡ್ತಾ ಇದ್ದೆ ಯಾವುದೇ ದೊಡ್ಡ ಸಿನಿಮಾ ಬರಲಿ ಯಾವುದೇ ಹೊಸಬ್ರು ಸಿನಿಮಾ ಬರಲಿ ನಾನು ಯಾವಾಗಲೂ ಮೊದಲನೇ ಅವನು ಕಾಸು ಕೊಟ್ಟು ನನ್ನ ಜೊತೆಲಿ ಇರೋರನ್ನು ಕರ್ಕೊಂಡು ಹೋಗಿ ಸಿನಿಮಾ ನೋಡೋರು ಕೂತು ನೋಡೋರು ಸಲಲ್ಲ ನಾನು ಮೊದಲನೇ ಅವನು ಸೊ ಬಹುಶಃ ಇವತ್ತು ಕೂಡ ನನ್ನ ಸಿನಿಮಾನು ಕೂಡ ಹಾಗೆ ಬಂದು ನೋಡಿದಿನಿ ಒಬ್ಬ ಆಡಿಯನ್ಸ್ ಆಗಿ ಬಂದು ನೋಡಿದಿನಿ ಒಂದು ನಂಬಿಕೆ ಇದೆ ಸರ್ ಓವರ್ ಕಾನ್ಫಿಡೆನ್ಸ್ ಅಂತೂ ಇಲ್ಲ ಸಿನಿಮಾ ಏನೋ ಆಗ್ಬಿಟ್ಟಿದೆ ಅಂತ ಕಾನ್ಫಿಡೆನ್ಸ್ ಅಂತೂ ಇಲ್ಲ ಒಳ್ಳೆ ಸಿನಿಮಾ ಜನಕ್ಕೆ 100% ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಅಂತೂ ಇದೆ ಸರ್ ಪ್ರತಿಯೊಬ್ಬ ನಟನಿಗೂ ಸರ್ ಬಹುಶಃ ಯಾರಾದರೂ ಒಬ್ಬ ನಟನಿಗೆ ಏನಾದರೂ ದೊಡ್ಡ ದೊಡ್ಡ ಗಿಫ್ಟ್ ಆಡಿಯನ್ಸ್ ಇಂದ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂದ್ರೆ ಅದು ವಿಜಿಲ್ಲೇ ಬಹುಶಃ ವಿಜಿಲ್ ಬಿದ್ದಿದೆ ಅಂದ್ರೆ ಆಶೀರ್ವಾದ ಸಿಕ್ಕಿದೆ ಅಂತಾನೆ ಅನ್ಕೋತೀನಿ ಸರ್ ನಿಮ್ಮನ್ನ ನೀವು ದೊಡ್ಡ ಪರದೆ ಮೇಲೆ ಡೆಬ್ಯೂಟ್ ಮೂವಿಯಲ್ಲಿ ನೋಡ್ಕೊಂಡಿರೋದು ಹೇಗ ಅನ್ನಿಸ್ತಿದೆ ಕನಸು ನನಸಾಗಿದೆ ಆಕ್ಚುಲಿ ಕನಸಲ್ಲ ಸರ್ ನನ್ನ ಜೀವನ ರೂಪ ಈಗ ಎಲ್ಲೋ ಒಂದ ಕಡೆ ಒಂದು ಶೇಪ್ಗೆ ಬಂದಿದೆ ಅನ್ಕೋತೀನಿ ಯಾಕಂದ್ರೆ ಸಿನಿಮಾ ಅನ್ನೋದು ನನ್ನ ಜೀವನ ಅನ್ಕೊಂಡು ಬಂದವನು ನಾನು ಸೋ ಇವತ್ತಿಗೆ ಪರಿಪೂರ್ಣವಾಗಿ ನನ್ನ ಸೀರಿಯಲ್ಗಳು ನನ್ನ ಸಿನಿಮಾ ಎಲ್ಲ ಇಲ್ಲಿವರೆಗೂ ಫೈನಲ್ ಆಗಿ ಹೀರೋ ಆಗಿ ಬಂದು ಇವತ್ತಿಗೆ ಒಂದು ಶೇಪ್ಗೆ ಬರ್ತಾ ಇದೆ ಅಂತ ಅನ್ಕೋತೀನಿ ಸರ್ ಸೋ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೌಟಿಲ್ಯ ಮೂವಿ ನಾನು ಅಪ್ಪಟ ಶಿವನ್ ಭಕ್ತ ಸರ್ ಯಾವಾಗಲೂ ಒಳ್ಳೆ ಕೆಲಸಕ್ಕೆ ಶಿವನ ಆಶೀರ್ವಾದ ಇದ್ದೇ ಇರುತ್ತೆ ಅಂತ ನಂಬಿರೋನು ಜನಗಳು ಕೂಡ ಈಗ ನನ್ನ ಪಾಲಿಗೆ ಜನಗಳೇ ಸಾಕ್ಷಾತ್ ಶಿವ ಒಳ್ಳೆ ಒಳ್ಳೆ ಕೆಲಸಗಳನ್ನ ಖಂಡಿತ ಆಶೀರ್ವಾದಿಸ್ತಾರೆ ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ ಖಂಡಿತ ಕೌಟಿಲ್ಯ ಸಿನಿಮಾಗೆ ಜನಗಳ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಅಂತ ಒಂದು ಸ್ಟ್ರಾಂಗ್ ವೈಬ್ಸ್ ಇದೆ ಸರ್